ಹಾಯ್ ಸರ್, ಅಂದರೆ ಇವಾಗ ನಿಮ್ಗಾಗಲೇ ವಿಷಯ ಗೊತ್ತಾಗಿರುತ್ತೆ ಸರ್, ಏನಾಗಿದೆ ಏನು ಅಂತ. ನಾನು ಒಂದೇ ಒಂದು, ನಾನು ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್, ನನ್ನ ಸೈಡ್ ಆಫ್ ದ ಸ್ಟೋರಿನ ಕೇಳೋಕ್ಕೆ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್, ಖಂಡಿತವಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾವತ್ತು ನಾನು ಇದುವರೆಗೂ ಸರ್, ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಅಂದರೆ ಬರೀ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್. ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ. ಯಾವ ತುಂಬ ಸತಿ ಹೇಳಿದ್ದೀನಿ ಸರ್, ಯಾಕಂದರೆ ನೀವು ಅವನನ್ನು ಕೇಳ್ಬೋದು, ಯಾರನ್ನಾದರೂ ಕೇಳ್ಬೋದು, ದಟ್ ಇದನ್ನು ವರ್ಕೌಟ್ ಮಾಡು, ತಪ್ಪಾಗುತ್ತೆ, ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್. ಹೌದು, ಇದು ನಿಮ್ಮ ಸೆಟ್ಟಲ್ ಆಯಿತು, ಅದಕ್ಕೆ ನಿಮ್ಗೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್, ಅದು ಪರವಾಗಿಲ್ಲ. ಬಟ್ ನಾನು ಒಂದು ಜಸ್ಟ್ ರಿಕ್ವೆಸ್ಟು ಸರ್, ನಾನು ಐ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕ್ಕಷ್ಟ. ನಮ್ಮ ಮನೆಗೆ ಬಂದರೂ ಎಲ್ಲ ಸರ್, ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನಾನು ಏನು ಮಾತಾಡಲ್ಲ ಆ ಥರ. ಅವರು ಅಂದರೆ ಗುರುದು ಫಸ್ಟ್ ಸಿನ್ಮ, ನಿಮಗೂ ಇದು ವೆರಿ ಇಂಪಾರ್ಟೆಂಟು. ಎಲ್ಲರೂ ಇಷ್ಟೊಂದು ದುಡ್ಡಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ನಾನು ಯಾವುದಕ್ಕೆ 100% ನನ್ನ ಮಧ್ಯ ಬರಲ್ಲ ಸರ್. ಬಟ್ ಐ ಜಸ್ಟ್ ವಾಂಟ್ ನನ್ನ, ಅಂದರೆ ನಾನೇನು ಆ ಥರ ಮಾಡೋಕ್ಕೆ ಹೋಗಲ್ಲ, ಕಾಂಟ್ಯಾಕ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಸರ್. ಜಸ್ಟ್ ವಾಂಟ್ ಒನ್, ನಿಮ್ಗೆ ಯಾವತ್ತಾದರೂ ನೀವು ಬೈತಿರೋ ಏನೋ ಸರ್, ಐ ವಿಲ್ ಟೇಕ್ ಇಟ್. ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳು ಆಗೋದು ಸಾಧ್ಯನಾ ಅಂತ ಯಾವತ್ತಾದರೂ ಒಂದು ಸತಿ ನಿಮ್ಗೆ ಅನಿಸಿದ್ರೆ, ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್, ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್. ನಿಮ್ಮ ಓಕೆ ಅಂದರೆ ಹೇಳಿ ಸರ್, ಅಲ್ಲಿ ಜಸ್ಟ್ ಕಮೆಂಟ್ ಟಾಕ್ ಅಷ್ಟೇ.